ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ತಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಯಾವ ರೀತಿ ಹಳ್ಳಿ ಸ್ಟೈಲ್ ಅಲ್ಲಿ ನಾಟಿ ಬಸ್ಸಾರ್, ನಾಟಿ ಕೋಳಿಯ ಬಸ್ಸಾರ್ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ ರೆಸಿಪಿ ಸ್ನೇಹಿತರೆ. ಬನ್ನಿ, ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದ್ 5 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದ್ 6-7 ಕೆಂಪ್ ಮೆಣಸಿನಕಾಯಿ, ಆ ನಂತರ ಒಂದು 3 ಇಂಚಿನಷ್ಟು ಚಕ್ಕೆ ತೆಗೆದುಕೊಂಡಿದ್ದೀನಿ, ಒಂದ್ 6 ಏಲಕ್ಕಿ, ಮೆಣಸು ಒಂದ್ 1/4 ಟೀಸ್ಪೂನ್ನಷ್ಟು. ಸ್ನೇಹಿತರೆ, ನಾನು ಇಲ್ಲಿ ಖಾರ ಜಾಸ್ತಿ ಹಾಕಿರೋದ್ರಿಂದ ಮೆಣಸು 1/2 ಟೀಸ್ಪೂನ್ ತಗೊಂಡಿದ್ದೀನಿ. ಯೂಶ್ವಲಿ 1 ಟೀಸ್ಪೂನ್ ಅಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಇಲ್ಲಿ 2 ಇಂಚಿನಷ್ಟು ಶುಂಠಿ ತೆಗೆದುಕೊಂಡಿದ್ದೀನಿ, ಆನಂತರ 2 ದಪ್ಪ ಗಾತ್ರದ ಈರುಳ್ಳಿ, ಅದಲ್ಲದೆ ಸ್ನೇಹಿತರೆ ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಆನಂತರ ಕೊತ್ತಂಬರಿ, ಪುದೀನ ಸೊಪ್ಪು, ಟೊಮೆಟೊ, 2 ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ. ನಿಯರ್ಲಿ ಇಲ್ಲಿ 2 ಕೆಜಿಯಷ್ಟು ಕೋಳಿ ಇದೆ. ಸೊ ಆನಂತರ ಅರಶಿನದ ಪುಡಿ, ಆನಂತರ ಈ ಧನಿಯಾ. ಸೊ ಧನಿಯಾ ಪುಡಿ ಇಲ್ಲದ ಕಾರಣ ನಾನು ಧನಿಯಾ ಕಾಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗ್ಲೂ ನೆನಪಿರ್ಲಿ, ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿರ್ಲಿ. ಆನಂತರ ತೆಂಗಿನಕಾಯಿ ತುರಿ ಒಂದ್ 1/4 ಹೋಳ್ನಷ್ಟು, ಆನಂತರ ಉರ್ಗಡ್ಲೆ 1 ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಸೊ ಆನಂತರ ಇದಲ್ದೇನೆ ಸ್ನೇಹಿತರೆ, ಇಲ್ಲಿ ನಾನು ನಿಯರ್ಲಿ 2 ಕೆಜಿಯಷ್ಟು ನಾಟಿ ಕೋಳಿ ತರಿಸಿಟ್ಕೊಂಡಿದ್ದೀನಿ ಮಾಗಡಿ ಸಂತೆಯಿಂದ ನಿಮಗೋಸ್ಕರ ತರಿಸಿರುವಂತಹ ಕೋಳಿ. ಆನಂತರ ಸ್ನೇಹಿತರೆ, ಬಸ್ಸಾರು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆನಂತರ ಬ್ಯಾಡಗಿ ಮೆಣಸಿನಕಾಯಿ ಒಂದ್ 3, ಒಂದ್ 8-10 ಬೆಳ್ಳುಳ್ಳಿ, ಒಂದ್ 1/2 ಗೆಡ್ಡೆ ಈರುಳ್ಳಿ, ಕರಿಬೇವು, ಇದು ಚಿಕನ್ ಮಸಾಲ. ಸ್ನೇಹಿತರೆ, ನಾನು ಇಲ್ಲಿ ಎವರೆಸ್ಟ್ ಅವರ ಚಿಕನ್ ಮಸಾಲಾ ತೆಗೆದುಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಮಸಾಲಾ ಅದನ್ನು ತೆಗೆಬಹುದು, ಇಲ್ಲಾಂತ ಈವನ್ ಇದನ್ನು ಸ್ಕಿಪ್ ಕೂಡ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಅದಲ್ದೇ ಸ್ನೇಹಿತರೆ, ನಿಮಗೆ ಇದಕ್ಕೆ ಟೊಮೆಟೊ ಹಾಕ್ತೀನಿ ಅಂದ್ರೆ ಹಾಕೋಬಹುದು, ಒಂದು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಅವಾಗ ಏನ್ ಮಾಡಿ ಅಂದ್ರೆ ಅಲ್ಲಿ ರುಬ್ಲಿಕ್ಕೆ 1 ಟೊಮೆಟೊ, ಇದಕ್ಕೆ 2 ಟೊಮೆಟೊ ಹಾಕೊಳ್ಳಿ, ಇಲ್ಲಾಂದ್ರೆ ಅದನ್ನ ಟೊಮೆಟೊ ಕೂಡ ಸ್ಕಿಪ್ ಮಾಡಬಹುದು, ಯಾಕಂದ್ರೆ ನಾವು ರುಬ್ಬೇಕಾದ್ರೇನೆ ಟೊಮೆಟೊ ಹಾಕೊಂಡಿರ್ತೀವಿ. ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆ ನಂತರ ನಿಯರ್ಲಿ ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗತ್ತೆ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ರೈಸ್ ಬ್ರ್ಯಾಂಡ್ ಆಯಿಲ್ ಹಾಕೊಂಡಿದ್ದೀನಿ. ಈಗ ನೋಡಿ ಸ್ನೇಹಿತರೆ, ಒಂದೇ 1 ಸ್ಪೂನ್ ಅಷ್ಟು ಈರುಳ್ಳಿ ಹಾಕೊಳ್ಳೋಣ. ಈಗ ಸ್ನೇಹಿತರೆ, ಈಗ ನಾನು ಚಿಕನ್ ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ನೇಹಿತರೆ, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೊಳ್ಳಿ, ಆನಂತರ ಅರಶಿನ. ಸೊ ಉಪ್ಪು ಅರಶಿನ ಹಾಕಿರೋದ್ರಿಂದ ಸ್ಮೆಲ್ ಏನೇ ಇದ್ರು ಕೂಡ ಇದು ಕ್ಲಿಯರ್ ಆಗುತ್ತೆ. ಇದು ಒಂದ್ ಸೈಡ್ ಅಲ್ಲಿ ಉರಿತಾ ಇರ್ಲಿ, ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ಆ ಸೈಡ್ ನೋಡ್ತಾ ಇರ್ಬೋದು, ಆ ಸೈಡ್ ಬೇಯ್ತಿದೆ ಕುಕ್ಕರ್ ಅಲ್ಲಿ. ಅಷ್ಟರಲ್ಲಿ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಪಾತ್ರೆಗೆ. ಈಗ ಅದಕ್ಕೆ ನೋಡಿ ಈ ಮೆಣಸಿನ್ಕಾಯಿ, ಮೇನ್ ಮೆಣಸಿನ್ಕಾಯಿ, ಈ ಶುಂಠಿ, ಚಕ್ಕೆ, ಲವಂಗ, ಇದು 3, ಶುಂಠಿ, ಆನಂತರ ಈರುಳ್ಳಿ, ಆನಂತರ ಈ ಬೆಳ್ಳುಳ್ಳಿ, ಆನಂತರ ಈ ಕೊತ್ತಂಬರಿ, ಪುದೀನ, ಇದೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಈ ಒಂದು ಟೊಮೆಟೊ ಹಾಕಿದ್ರು ನಡೆಯುತ್ತೆ, ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಈ ಟೈಮ್ನಲ್ಲಿ. ಈಗ ನಾನು ಹಾಕೊಳ್ತಾ ಇದ್ದೀನಿ ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ತೆಂಗಿನಕಾಯಿ ಮತ್ತೆ ಉರ್ಗಡ್ಲೆನ ಉರ್ಕೊಳ್ತಾ ಇಲ್ಲ, ಇಲ್ಲಿ ಮಿಕ್ಕಿದೆಲ್ಲವನ್ನು ಉರಿತಾ ಇದೀವಿ. ಮೇನ್ ನಾಟಿ ಕೋಳಿಗೆ ಈ ರೀತಿ ಉರಿದ್ ಮಾಡಿದ್ರೇನೆ ತುಂಬಾ ರುಚಿಯಾಗಿರುತ್ತೆ. ಊರಲ್ಲಿ ಹಳ್ಳಿ ರೆಸಿಪಿ ಮಾಡಿದ್ದೆ ವಿಲೇಜ್ ಹೋಗಿ. ಸೊ ನಿಮ್ಗೆ ಅದ್ರ ವಿಡಿಯೋ ಬೇಕು ಅಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಚಿಕನ್ ಬೇಯ್ತಾ ಇದೆ, ಇಲ್ಲೂ ಕೂಡ ಫ್ರೈ ಆಗ್ತಾ ಇದೆ. ಸ್ನೇಹಿತರೆ, ಈ ಧನಿಯಾ ಏನಿದೆ ಇದನ್ನ ಸಪರೇಟ್ ಆಗಿ ಉರ್ಕೊಂಡ್ರು ನಡೆಯುತ್ತೆ, ಇದ್ರ ಜೊತೆ ಹಾಕಿದ್ರು ನಡೆಯುತ್ತೆ. ಬಟ್ ಇದ್ರ ಜೊತೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಧನಿಯಾ ಕಾಳುಗಳು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನ್ ಏನ್ ಹೇಳ್ತೀನಿ ಅಂದ್ರೆ ಇದನ್ನೇ ಸಪರೇಟ್ ಆಗಿ ಉರ್ಕೊಳ್ಳಿ, ಇಲ್ಲ ಅಂದ್ರೆ ಧನಿಯಾ ಪುಡಿ ಇದೆ ಅಂದ್ರೆ ಇದು ಇನ್ನೂ ಬೆಟರ್. ಓಕೆ, ಈಗ ಆಫ್ ಮಾಡ್ಕೊಂಡು ಇದು ಕಂಪ್ಲೀಟ್ ಆಗಿ ಆರದ ನಂತರನೇ ನಾವು ರುಬ್ಕೋಬೇಕಾಗತ್ತೆ. ಈಗ ಇದಕ್ಕೆ ತೆಂಗಿನಕಾಯಿ ಎಷ್ಟು ಹಾಕೋಬೇಕು ಅಷ್ಟು ತೆಂಗಿನಕಾಯಿನೂ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇಷ್ಟಾದ್ರೆ ಸಾಕಾಗತ್ತೆ ಸ್ನೇಹಿತರೆ, ಇದನ್ನ ಸೈಡ್ ಅಲ್ಲಿ ಹಾಗೆ ಕೂಲ್ ಆಗ್ಲಿ. ಅಷ್ಟರಲ್ಲಿ ಸ್ನೇಹಿತರೆ, ಒಂದ್ ಬಾಣಲಿ ಇಟ್ಕೊಂಡು ಈ ಧನಿಯಾ ಕಾಳನ್ನ ಉರ್ಕೊಳ್ತೀನಿ. ಈಗ 2 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳನ್ನ ನಾನು ಉರ್ಕೊಳ್ತಾ ಇದ್ದೀನಿ. ಪುಡಿ ನನ್ನ ಹತ್ರ ಸ್ವಲ್ಪನೇ ಇದ್ದಿದ್ದು ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಪುಡಿ ಇದ್ರೆ ನಿಮ್ಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ ಇದನ್ನ. ಓಕೆ, ಈಗ ಆಗಿದೆ ನೋಡಿ, ಈಗ ಇಮಿಡಿಯೇಟ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಸೊ ಈಗ ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ಇದು ಆರಿದೆ, ಈಗ ನಾನು ಹಾಕೊಳ್ತಾ ಇದ್ದೀನಿ 1 by 1 ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಪೇಸ್ಟ್ ಮಾಡ್ಕೊಳ್ಳೋಣ.
ಸೊ ನೋಡಿ ಈಗೆಲ್ಲ ಹಾಕೊಂಡಿದೀನಲ್ವಾ, ಈಗ ಇದಕ್ಕೆನೆ ಸ್ವಲ್ಪ ಉರುಗಡಲೆನು ಕೂಡ ಹಾಕೊಳ್ತಾ ಇದೀನಿ. ಈಗ ನಿಮಗ್ ಬೇಕು ಅಂದ್ರೆ ನೀರ್ ಹಾಕೊಳ್ಳಿ, ಬೇಡ ಅಂದ್ರೆ ಹಾಗೆ ಡ್ರೈ ಪೌಡರ್ ಇದ್ ಮಾಡ್ಕೋಬಹುದು, ಯಾಕಂದ್ರೆ ಟೊಮ್ಯಾಟೋ ಎಲ್ಲ ಇರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಓಕೆ ಸ್ನೇಹಿತರೆ, ಈಗ ಕಂಪ್ಲೀಟ್ ಆಗಿ ನೀಟಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಚಿಕನ್ ನಲ್ಲಿ ತೇವಾಂಶ ಅನ್ನೋದಿಲ್ಲ, ನೀಟ ಕಂಪ್ಲೀಟ್ ಆಗಿ ಹೋಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ತಾ ಇದೀನಿ. ಇಷ್ಟೇಷ್ಟು ಮಸಾಲೆ, ನಿಯರ್ಲಿ ನಿಮ್ಗೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆನ ಉಳಿಸ್ಕೊಂಡಿದೀನಿ. ಸೊ ಈಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಮಸಾಲೆನ ಒಂದ್ ಬೌಲ್ ತೆಗೆದಿಟ್ಕೊಂಡಿದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಾಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಂಬಾರ್ ಟೇಸ್ಟ್, ಮಸಾಲೆ ವೇಸ್ಟ್ ಆಗೋದಿಲ್ಲ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕಿ ಹೆಚ್ಚಿಸ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ನೀವು ನಾನೀಗ ಒಂದ್ ಒಳ್ಳೆ ಮಿಕ್ಸ್ ಕೊಡ್ತಾ ಇದೀನಿ. ಸೊ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಸೊ ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ನೀರ್ ಬೇಕು ಅಂದ್ರೆ ನೀರ್ ಹೆಚ್ಚಿಗೆ ಹಾಕೊಳ್ಳಿ. ನೆನಪಲ್ಲಿರ್ಲಿ, ಈ ಬಟನ್ಸ್ ಏನಿದೆ ಇಲ್ಲಿ ಇಡ್ಡು, ಇದಕ್ಕಿನ್ನ ಮೇಲ್ಗಡೆ ನೀರ್ ಹಾಕ್ಬಾರ್ದು ಯಾವಾಗ್ಲೂ, ಅದಕ್ಕಿನ್ನ 1 cm ಕಡಿಮೆನೆ ನೀರ್ ಇರಬೇಕು. ಸೊ ಈಗ ಸಾಕು. ಓಕೆ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ನಾನು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂತ ಅಂದ್ರು 6-8 ವಿಜಿಲ್ ತೆಗೆದುಕೊಳ್ತೀನಿ. ಯಾಕಂದ್ರೆ ನಾಟಿ ಕೋಳಿ ಆಗಿರೋದ್ರಿಂದ, ಪ್ಯೂರ್ ನಾಟಿ ಕೋಳಿ ಆಗಿರೋದ್ರಿಂದ ನಿಮ್ಗೆ 6-8 ವಿಜಿಲ್ ಬೇಕಾಗತ್ತೆ. ಸೊ ಹೈ ಫ್ಲೇಮ್ ಅಲ್ಲೇ ಇರ್ಲಿ. ಓಕೆ ಸ್ನೇಹಿತರೆ, ಪ್ರೆಷರ್ ಹೋಗಿದೆ, ನಾನು ಇಲ್ಲಿ 7 ಬಾರಿ ನಾನು ವಿಜಿಲ್ ತೆಗೆದುಕೊಂಡಿದ್ದೆ. ಸೊ ಈಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಪನ್ ಮಾಡ್ಕೊಳ್ಳೋಣ. ಸೂಪರ್ ಆಗಿ ಆಗಿದೆ ನೋಡ್ತಾ ಇದೀರಲ್ಲ. ಸೊ ಸ್ನೇಹಿತರೆ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಚಿಕನ್ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಈಗ ಇದನ್ನ ಬಸ್ಸಾರ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಸ್ನೇಹಿತರೆ, ಯಾವ ರೀತಿ ಬಸ್ಸಾರ್ ಒಗ್ಗರಣೆ ಹಾಕ್ತೀವೋ ಹಾಗೆ ಇದನ್ನು ಕೂಡ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಬರೀ ಚಿಕನ್ ಪೀಸಸ್ ನೇ ತೆಗೆದುಕೊಳ್ತಾ ಇದೀನಿ. ಎಲ್ಲಾ ಬರೀ ಚಿಕನ್ ಪೀಸ್ ನೇ ಒಂದು ಪಾತ್ರೆಗೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ. ಓಕೆ ಸ್ನೇಹಿತರೆ, ಈಗ ಬಸ್ಸಾರು ಇದನ್ನ ಸೈಡ್ ಎತ್ತಿಟ್ಕೊಳ್ಳೋಣ. ಸ್ನೇಹಿತರೆ, ನಾನು ಸಾಂಬಾರ್ನ ಸೈಡ್ ಎತ್ತಿಟ್ಕೊಂಡಿದ್ದೆ, ಈಗ ಒಂದು ಪಾತ್ರೆ ಇಟ್ಕೊಂಡಿದೀನಿ. ಈಗ ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ಸ್ನೇಹಿತರೆ, ಎಣ್ಣೆ ಕಾದಿದೆ, ಈಗ ಈ ಬೆಳ್ಳುಳ್ಳಿ, ಅನಂತರ ಈ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ. ಓಕೆ, ಈಗ ನೋಡಿ ಬೆಳ್ಳುಳ್ಳಿ ಅದಾದ ನಂತರ ಈರುಳ್ಳಿ ಮತ್ತೆ ಕರಿಬೇವು ಇದೆರಡನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ಈರುಳ್ಳಿ ತುಂಬಾ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 50 ಭಾಗದಷ್ಟು ಈರುಳ್ಳಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ. ಸ್ನೇಹಿತರೆ, ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಸಾಂಬಾರ್ಗೆ ಉಪ್ಪು ಹಾಕಿರ್ತೀವಿ, ಸೊ ನೆನಪಲ್ಲಿರ್ಲಿ ಸ್ವಲ್ಪನೇ ಉಪ್ಪು ಹಾಕೋಬೇಕಾಗತ್ತೆ, ಜಾಸ್ತಿ ಹಾಕೋಬಾರ್ದು. ಈಗ ನೋಡಿ ಒಂದು 50 ಭಾಗದಷ್ಟು ಆಗಿದೆ. ಈಗ ಒಂದೇ ಒಂದ್ ಟೊಮೆಟೊ ಹಾಕೊಳ್ತಾ ಇದೀನಿ, ಜಾಸ್ತಿ ಬೇಡ ಸ್ನೇಹಿತರೆ. ನೀವು ಇದಕ್ಕೆ ಜಾಸ್ತಿ ಹಾಕೋಬೇಕು ಅಂದ್ರೆ ರುಬ್ಬೇಕಾದ್ರೆ ಕಡಿಮೆ ಹಾಕೊಳ್ಳಿ. ಈಗ ನೋಡಿ ಸ್ನೇಹಿತರೆ, ಈ ಚಿಕನ್ ಮಸಾಲೆ ಇದಕ್ಕೆ ಹಾಕೊಳ್ತಾ ಇದೀನಿ. ಆನಂತರ ನಾವು ರುಬ್ಬಿಟ್ಟಿಗೆ ಮಿಕ್ಕಿಟ್ಕೊಂಡಿರುವಂತಹ ಮಸಾಲೆ. ಸೊ ಸಾಕು, ರುಬ್ಬಿ ಮಿಕ್ಕಿರುವಂತಹ ಮಸಾಲೆ ಇದೆರಡನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಆಕ್ಚುಯಲ್ ಸ್ಮೆಲ್ ಅಂದ್ರೆ ಈ ಟೈಮ್ ನಲ್ಲಿ ಬರೋದು ಘಮ 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 ಅಂತ, 3-4 ಮನೆಗೂ ಪರಿಮಳ ಬರ್ತಾ ಇರುತ್ತೆ. ಸ್ನೇಹಿತರೆ, ಇನ್ನೊಂದು, ನಿಮ್ಗೆ ಮಸಾಲೆ ಹಾಕ್ಬಿಟ್ಟಿದೀವಿ ಮೇಡಮ್, ಬೆಂದಿರುತ್ತೋ ಬೆಂದಿರಲ್ವೋ ಅಂತ ಡೌಟ್ ಇತ್ತು ಅಂದ್ರೆ, ಬೇಕಂದ್ರೆ ಒಂದ್ 1/2 ಗ್ಲಾಸ್ನಷ್ಟು ನೀರ್ ಹಾಕಿ ಮಸಾಲೆನ ಚೆನ್ನಾಗಿ ಕುದಿಸ್ಕೊಬಹುದು. ಇಲ್ಲ ಒಂದ್ 10 ಹೀಗೆ ಬಿಡ್ತೀನಿ ಅಂದ್ರೂ ತೊಂದರೆ ಇಲ್ಲ. ನಾನು ಸ್ವಲ್ಪ ಒಂದ್ 1/2 ಗ್ಲಾಸ್ನಷ್ಟು ನೀರ್ ಹಾಕ್ಬಿಟ್ಟು ಒಂದ್ 2-3 ಕಾಲ ಬೇಯಿಸ್ಕೊಳ್ತೀನಿ. ಓಕೆ ನೋಡಿ, ಈಗ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ 5 ಕಾಲ ಬೇಯಿಸ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಮಸಾಲೆ ಬೆಂದಿಲ್ಲ ಅಂದ್ರೆ ಒಂದ್ 1/2 ಗ್ಲಾಸ್ನಷ್ಟು ನೀರ್ ಹಾಕಿ ಕೂಡ ಬೇಯಿಸ್ಕೋಬಹುದು. ಸೊ ಲಿಡ್ ಕ್ಲೋಸ್ ಮಾಡ್ತಾ ಇದೀನಿ. ಓಕೆ, ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಘಮ ಕೂಡ ಬಂದಿದೆ. ಯೂಶಲಿ ಮದ್ವೆ ಮನೆಗಳಲ್ಲಿ ಅಥವಾ ನೆರವಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಎಣ್ಣೆ ಹಾಕ್ತಾರೆ. ಸೊ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ನಾನು ಬಸ್ತಿಟ್ಕೊಂಡಿರುವಂತಹ ನಾಟಿ ಕೋಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಒಂದ್ ಒಳ್ಳೆ ಮಿಕ್ಸ್ ಕೊಡ್ತಾ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವನ್ ಸ್ನೇಹಿತರೆ, ಹಸಿ ಕರ್ಬೇವ್ ಅಂತೂ ಈ ಟೈಮ್ ನಲ್ಲಿ ಹಾಕಿದ್ರೆ ಒಳ್ಳೆ ಟೇಸ್ಟ್, ಒಳ್ಳೆ ಸ್ಮೆಲ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದ್ 3-4 ಫ್ರೈ ಆದ್ರೆ ರೆಡಿ ಆಯ್ತು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದು ಆರದ ನಂತರ ಇನ್ನೂ ನಿಮಗೆ ಡ್ರೈ ಆಗತ್ತೆ ಇದು. ಈಗ ಇದಕ್ಕೆ ಫೈನಲಿ ಈ ಕೊತ್ತಂಬರಿ, ಪುದೀನ ಎಷ್ಟು ಹಾಕಿದ್ರು ಅಷ್ಟು ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಪುದೀನ ಕಪ್ಪಾಗಿದೆ. ಏನು ಕಪ್ಪ ಅಂದ್ರೆ ಬಿಸಿಗೆ ಕಪ್ಪಾಗ್ಬಿಟ್ಟಿದೆ ಅದು. ಆಮೇಲೆ ಏನ್ ಮೇಡಮ್ ಹೋಗಿರೋ ಪುದೀನ ಹಾಕ್ಬಿಟ್ಟಿದ್ದೀರಾ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಡಿ.
ಸ್ನೇಹಿತರೆ ನಾ ಹೇಳ್ದೆ ಅಲ್ವಾ ನಿಮ್ಗೆ, ನೋಡಿ ಡ್ರೈ ಆಗಿದೆ. ಇನ್ನೂ ಕಂಪ್ಲೀಟ್ ಆಗಿ ಆರ್ಬಿಟ್ರಂತೂ ಫುಲ್ ಒಂಚೂರು ತೇವಾಂಶ ಇಲ್ದ ಹಾಗೆ ಫುಲ್ ಡ್ರೈ ಡ್ರೈ ಆಗಿರುತ್ತೆ, ಅವಾಗ ಇನ್ನೂ ಟೇಸ್ಟಿ ಆಗಿರುತ್ತೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ತುಂಬಾ ಸುಲಭವಾಗಿ ಸಿಂಪಲ್ ಆಗಿ ಮಾಡಿದಂತಹ ನಾಟಿ ಕೋಳಿ ಬಸ್ಸಾರ್ ಟ್ರಸ್ಟ್ ಮೀ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.